ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಕಲಾ ತಪಸ್ವಿಯ ಕಣ್ಮರೆ ನೋಡಿ ಕನ್ನಡ ಚಿತ್ರರಂಗದ ಒಬ್ಬ ವಿಶಿಷ್ಟ ಕಲಾವಿದರು ರಾಜೇಶ್ ಅವರು ಅವರು ಹುಟ್ಟಿದ್ದು ಏಪ್ರಿಲ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬರುವ ಏಪ್ರಿಲ್ ಹದಿನೈದಕ್ಕೆ ಅವರಿಗೆ ತೊಂಬತ್ತು ವರ್ಷಗಳು ತುಂಬ್ತಾ ಇತ್ತು ಆ ಸಂದರ್ಭದಲ್ಲಿ ಅವರನ್ನು ಕುರಿತಾದ ಒಂದು ಸಂಚಿಕೆಯನ್ನು ನಮ್ಮ ಈ ಸರಣಿಯಲ್ಲಿ ಮಾಡೋಣ ಅಂತ ನಾವು ಸಿದ್ಧತೆಯನ್ನು ಮಾಡ್ಕೋತಾ ಇದ್ವು ಅದೇ ಹೊತ್ತಿನಲ್ಲಿ ಕಲಾ ತಪಸ್ವಿ ಕಣ್ಮರೆಯಾಗಿರುವ ವಿಚಾರ ನಮ್ಮ ಕಿವಿಗೆ ಬಂದೆರಗಿದೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ರಾಜೇಶ್ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಭಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ ನೋಡಿ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಸಾಮಾನ್ಯವಾಗಿ ಕೇಳ್ತೀವಿ ನಾವು ಆದರೆ ನಾನಿಲ್ಲಿ ರಾಜೇಶ್ ಅವರನ್ನು ವಿಶಿಷ್ಟ ವ್ಯಕ್ತಿತ್ವದ ಕಲಾವಿದರು ಅಂತ ಹೇಳಿದ್ದು ಉತ್ಪ್ರೇಕ್ಷೆ ಖಂಡಿತವಾಗಿಯೂ ಅಲ್ಲ ಅತಿಶಯೋಕ್ತಿನೂ ಅಲ್ಲ ಅವರು ಇದ್ದಿದ್ರೂ ನಾವು ಇದೇ ಮಾತನ್ನು ಹೇಳ್ತಾ ಇದ್ವು ಯಾಕೆಂದರೆ ಅವರ ವೈಯಕ್ತಿಕ ಜೀವನ ಚಿತ್ರ ಜೀವನವನ್ನೆಲ್ಲ ನೀವು ಅವಲೋಕನ ಮಾಡಿದಾಗ ಈ ಅಂಶ ನಿಮ್ಮ ಗಮನಕ್ಕೆ ಬರುತ್ತೆ ರಾಜೇಶ್ ಅವರ ಮೂಲ ಹೆಸರು ಮುನಿಚೌಡ ಅಂತ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲೇ ಬಾಲ್ಯದಲ್ಲೇ ಅವರು ಶಾಲಾ ದಿನಗಳಲ್ಲೇ ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳಿ ಸುದರ್ಶನ ನಾಟಕ ಮಂಡಳಿ ಅನ್ನುವ ಒಂದು ಕಲಾ ತಂಡದೊಂದಿಗೆ ಸೇರಿಕೊಂಡು ನಾಟಕದಲ್ಲಿ ಪಾತ್ರ ಮಾಡ್ತಾರೆ ಮನೆಯಲ್ಲಿ ಹೇಳಿರೋದಿಲ್ಲ ಆದರೆ ಈ ನಾಟಕ ಅಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ಕರಪತ್ರಗಳು ಆ ಒಂದು ಪ್ರದೇಶದಲ್ಲಿ ವಿತರಣೆಯಾಗೋದು ಸಹಜ ಅಂಥದ್ದೊಂದು ಕರಪತ್ರ ಮನೆಗೆ ಬಂದಾಗ ರಾಜೇಶ್ ಅವರ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ತಮ್ಮ ಮಗ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾನೆ ಅಂತ ನೋಡಿ ಅಲ್ಲಿ ಸಿಕ್ಕಿದ್ದು ಅವರಿಗೆ ಶ್ರೀರಾಮನ ಪಾತ್ರ ಹೀಗೆ ಶಾಲಾ ದಿನಗಳಲ್ಲೇ ನಾಟಕದ ಗೀಳು ಹತ್ತಿಸಿಕೊಂಡಂಥ ಮುನಿಚೌಡ ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಟೈಪಿಸ್ಟ್ ಕೆಲಸವನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಶಕ್ತಿ ನಾಟಕ ಮಂಡಳಿ ಅಂತ ತಾವೇ ಒಂದು ನಾಟಕ ತಂಡವನ್ನು ಕಟ್ತಾರೆ ಅಲ್ಲಿ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಆ ದಿನಗಳು ಭಾರತದಲ್ಲಿ ಯುವಜನರನ್ನು ತುಂಬ ಕಾಡ್ತಾ ಇದ್ದಂಥ ಸಮಸ್ಯೆ ಅಂದರೆ ಈ ನಿರುದ್ಯೋಗ ನೀವು ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳನ್ನ ನೋಡಿದ್ರೆ ಅಲ್ಲಿ ನಾಯಕ ನಿರುದ್ಯೋಗಿಯಾಗಿ ಕೆಲಸಕ್ಕೆ ಅಲಿಯೋದು ನೋ ವೆಕೆನ್ಸಿ ಅನ್ನೋ ಬೋರ್ಡ್ಗಳು ಎಲ್ಲಿ ಹೋದರೂ ಅವನನ್ನು ಅಣುಕಿಸೋದು ಇಂಥ ಸನ್ನಿವೇಶಗಳನ್ನು ನೋಡಿರ್ತೀರಿ ನಾವೆಲ್ಲ ಯುವಕರಾಗಿದ್ದ ಕಾಲದಲ್ಲಿ ಅಂಥದ್ದೇ ಪರಿಸ್ಥಿತಿ ಇದ್ದಿದ್ದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರಾಜೇಶ್ ಅವರು ಒಂದು ನಾಟಕವನ್ನು ಬರೀತಾರೆ ನಿರುದ್ಯೋಗಿಯ ಬಾಳು ಆ ನಾಟಕವನ್ನು ಪ್ರದರ್ಶನವನ್ನು ಮಾಡ್ತಾರೆ ಅದು ಸಾಕಷ್ಟು ಹೆಸರನ್ನು ಗಳಿಸುತ್ತೆ ಅದಾದ ಮೇಲೆ ಬಡವನ ಬಾಳು ಅಂತ ಮತ್ತೊಂದು ನಾಟಕವನ್ನು ಬರೀತಾರೆ ಹೀಗೆ ಕೇವಲ ಕಲಾವಿದರಾಗಿ ಅಷ್ಟೇ ಅಲ್ಲದೆ ಬರಹಗಾರರಾಗಿ ಕೂಡ ಅವರು ಗುರುತಿಸಿಕೊಳ್ತಾರೆ ಅನೇಕ ನಾಟಕ ಮಂಡಳಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ ರೇಡಿಯೋ ನಾಟಕಗಳನ್ನು ಕೂಡ ಮಾಡ್ತಾರೆ ರಾಜೇಶ್ ಅವರ ಈ ಅಭಿನಯದ ಬಗೆಗಿನ ಒಂದು ತುಡಿತವನ್ನು ಗಮನಿಸಿದಂಥ ನಮ್ಮ ನಾಟಕದ ಬಷೀರ್ ಅವರು ಅವರು ರಾಜೇಶ್ ಅವರ ಕೈಯಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿಸ್ತಾರೆ ವಿಷಸರ್ಪ ನಂದಾದೀಪ ಚಂದ್ರೋದಯ ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಅನೇಕ ನಾಟಕಗಳಲ್ಲಿ ರಾಜೇಶ್ ಅವರು ಪಾತ್ರ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕದಲ್ಲಿ ಅವರ ಠ್ಯಾಕರೆಯ ಪಾತ್ರ ಸಾಕಷ್ಟು ಪ್ರಶಂಸೆಯನ್ನು ಗಳಿಸುತ್ತೆ ಯಥಾ ಪ್ರಕಾರ ಆ ದಿನಗಳಲ್ಲಿ ಚಲನಚಿತ್ರರಂಗಕ್ಕೆ ಕಲಾವಿದರನ್ನು ತಲಾಶ್ ಮಾಡುವ ಕೆಲಸದಲ್ಲಿ ನಿರ್ದೇಶಕರು ತೊಡಗಿರುವಂಥ ದಿನಗಳು ಆಗ ಅವರ ಮೊದಲ ದೃಷ್ಟಿ ಹೋಗ್ತಾ ಇದ್ದಿದ್ದ ರಂಗಭೂಮಿಯ ಕಡೆ ಹುಣಸೂರು ಕೃಷ್ಣಮೂರ್ತಿಗಳಂತೂ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಬ್ಬ ಹಿರಿಯ ನಿರ್ದೇಶಕರು ಅವರು ವೀರ ಸಂಕಲ್ಪ ಚಿತ್ರದ ತಯಾರಿಯಲ್ಲಿ ತೊಡಗಿರ್ತಾರೆ ಆ ದಿನಗಳಲ್ಲಿ ಮುನಿಚೌಡ ಅವರ ದೃಷ್ಟಿಗೆ ಬಿದ್ದು ವಿದ್ಯಾಸಾಗರ್ ಎನ್ನುವ ಹೆಸರಿನಿಂದ ಆ ಚಿತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾರೆ ನೋಡಿ ಬಹುಶಃ ಈ ವಿದ್ಯಾಸಾಗರ್ ಅನ್ನುವ ಹೆಸರು ಅವರಿಗೆ ಬಂದಿದ್ದು ಕೂಡ ಅವರು ಈ ನಾಟಕಗಳನ್ನು ಬರಿತಾ ಇದ್ದಿದ್ದರಿಂದ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರಿಂದಲೇ ಇರಬೇಕು ಯಾಕೆಂದರೆ ರಾಜೇಶ್ ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಎತ್ತರದ ನಿಲುವು ಜೊತೆಗೆ ವಿಶಿಷ್ಟವಾದ ಕಂಠ ಭಾಷೆಯನ್ನು ತುಂಬ ಪ್ರೌಢಿಮೆಯಿಂದ ಬಳಸುವಂಥ ಒಂದು ಕಲೆ ಅವರಿಗೆ ಕರಗತವಾಗಿತ್ತು ತಮ್ಮ ಸರ್ಕಾರಿ ಕೆಲಸದ ಮಧ್ಯದಲ್ಲಿ ಒಂದು ಹದಿನೈದು ದಿವಸ ರಜಾ ಅಪ್ಲೈ ಮಾಡಿ ಮದ್ರಾಸಿಗೆ ಹೋಗ್ತಾರೆ ವೀರ ಸಂಕಲ್ಪ ಚಿತ್ರದ ಶೂಟಿಂಗ್ ನಡೀತಾ ಇದ್ದ ಸಂದರ್ಭದಲ್ಲೇ ಅವರಿಗೆ ಎಂ ಎಸ್ ನಾಯಕ್ ಅವರ ರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಮತ್ತೊಂದು ಪಾತ್ರ ಅರಸಿ ಬರುತ್ತೆ ನೋಡಿ ಎರಡನೇ ಚಿತ್ರವೇ ಅದು ರಾಜ್ಕುಮಾರ್ ಅವರ ನಾಯಕತ್ವದ ಚಿತ್ರದಲ್ಲಿ ಆ ಚಿತ್ರ ಕೂಡ ಒಂದು ವಿಶಿಷ್ಟವಾದ ಚಿತ್ರ ರಾಜ್ಕುಮಾರ್ ಅವರ ಚಿತ್ರಜೀವನದ ಐವತ್ತನೇ ಚಿತ್ರ ಅಲ್ಲಿ ರಾಮನಾಗಿ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡ್ರೆ ರಾಜೇಶ್ ಅವರು ಭರತನಾಗಿ ಕಾಣಿಸ್ಕೊಳ್ತಾರೆ ಈ ಎರಡು ಚಿತ್ರಗಳು ಮುಗಿಯುವ ಹೊತ್ತಿಗೆ ರಾಜೇಶ್ ಅವರಿಗೆ ಮತ್ತೊಂದು ಅವಕಾಶ ಬರುತ್ತೆ ಅದು ಬಿ ಆರ್ ಪಂತುಲು ಅವರ ಗಂಗೆಗೌರಿ ಚಿತ್ರದಲ್ಲಿ ವಿಷ್ಣುವಿನ ಪಾತ್ರ ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಶಿವನಾದರೆ ಇವರು ವಿಷ್ಣು ಆಗ್ತಾರೆ ಇದಾದ ಮೇಲೆ ಒಂದು ಎರಡು ವರ್ಷ ರಾಜೇಶ್ ಅವರು ಈ ಸಿನಿಮಾ ರಂಗದಿಂದ ದೂರವೇ ಇರ್ತಾರೆ ಆದರೆ ಈ ಕಲೆಯ ಗೀಳಿದೆಯಲ್ಲ ಇದು ಯಾರನ್ನೂ ಬಿಡೋದಿಲ್ಲ ಪರಿಚಿತರೊಬ್ಬರು ಮುಂಬೈನಿಂದ ಬಂದವರು ರಾಜೇಶ್ ಅವರನ್ನು ಸಿ ವಿ ಶಿವಶಂಕರ್ ಅವರ ಬಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗತ್ತೆ ಅದು ನಮ್ಮ ಊರು ಚಿತ್ರದ ನಾಯಕರಾಗಿ ರಾಜೇಶ್ ಅವರು ತೆರೆಗೆ ಪರಿಚಿತವಾಗಿದ್ದು ಭಾರತದ ಹಳ್ಳಿಗಳ ಪರಿಸ್ಥಿತಿ ಆವತ್ತಿನ ದಿನಗಳಲ್ಲಿ ಬಹಳ ಶೋಚನೀಯವಾಗಿತ್ತು ಅವತ್ತು ವಿದ್ಯಾವಂತ ಯುವಕರೆಲ್ಲ ಉದ್ಯೋಗವನ್ನು ಆರಿಸಿ ಪಟ್ಟಣದ ಕಡೆ ಬರೋದು ಹಾಗಾಗಿ ವ್ಯವಸಾಯಕ್ಕೆ ಚೆನ್ನವೇ ಇಲ್ಲದೆ ಹಳ್ಳಿಗಳೆಲ್ಲ ತಲ್ಲಣಗೊಳ್ತಾ ಇದ್ದಂಥ ಒಂದು ಸನ್ ಸಂದರ್ಭ ಇವತ್ತು ಕೂಡ ಆ ಸಂದರ್ಭ ತುಂಬ ಏನು ಬದಲಾಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು ಕೂಡ ಹಳ್ಳಿಗಳ ಕಡೆಗೆ ಮತ್ತೆ ಮರಳಿ ಹೋಗ್ತಾ ಇದ್ದಾರೆ ನಮ್ಮ ಊರು ಚಿತ್ರದಲ್ಲಿ ಇಂಥದ್ದೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಆ ಚಿತ್ರವನ್ನು ಮಾಡ್ತಾರೆ ಅಲ್ಲಿ ಮುನಿಚೌಡ ಅಲಿಯಾಸ್ ವಿದ್ಯಾಸಾಗರ್ ಅವರಿಗೆ ರಾಜೇಶ್ ಎನ್ನುವ ಹೆಸರನ್ನು ಇಡಲಾಗುತ್ತೆ ಈ ಹೆಸರು ರಾಜೇಶ್ ಅವರಿಗೆ ಹೇಗೆ ಬಂತು ಅನ್ನೋದಕ್ಕೆ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ ನಮ್ಮ ವಾಹಿನಿಯ ಸಲಹೆಗಾರರಲ್ಲೊಬ್ಬರಾದ ಹಾಲು ಜೇನು ರಾಮ್ಕುಮಾರ್ ಅವರು ಕೃಷ್ಣಕುಮಾರಿಯವರ ತುಂಬ ಆತ್ಮೀಯ ಒಡನಾಟದ ಒಬ್ಬ ಮಿತ್ರರು ಅವರನ್ನು ಅಮ್ಮ ಅಂತಲೇ ಕರಿತಾ ಇದ್ದಿದ್ದವರು ಅವರು ಅವರ ಬಾಯಿಂದಲೇ ಆ ಚಿತ್ರದ ಸಂದರ್ಭದ ಈ ಘಟನೆಯನ್ನು ಕೇಳಿದ್ದು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಊರು ಚಿತ್ರದ ನಾಯಕರಾಗಿ ಮೊದಲಿಗೆ ಆಯ್ಕೆಯಾಗಿದ್ದು ರಮೇಶ್ ಅವರು ಹಳೆಯ ಕಲಾವಿದರು ಒಬ್ಬರು ಇದ್ರಲ್ಲ ಸೀತಾ ಚಿತ್ರದ ನಾಯಕರು ಸ್ಫುರದ್ರೂಪಿ ಕಲಾವಿದರು ಅವರು ಈ ಚಿತ್ರಕ್ಕೆ ನಾಯಕರಾಗಿ ಆಯ್ಕೆಯಾಗಿರ್ತಾರೆ ನಾಯಕಿ ಕೃಷ್ಣಕುಮಾರಿಯವರು ಆ ಹೊತ್ತಿಗಾಗಲೇ ಬಹಳ ಪ್ರಸಿದ್ಧ ಕಲಾವಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸ್ತಾ ಇದ್ದವರು ಮೊದಲನೇ ದಿನ ಚಿತ್ರೀಕರಣಕ್ಕೆ ಅವರು ಬರ್ತಾರೆ ಬಂದಾಗ ಆ ಹೊತ್ತಿಗಾಗಲೇ ಚಿತ್ರದ ನಾಯಕ ಬದಲಾಗಿರ್ತಾರೆ ನಮ್ಮ ವಿದ್ಯಾಸಾಗರ್ ಅವರು ಅಲ್ಲಿರ್ತಾರೆ ಸಿ ವಿ ಶಿವಶಂಕರ್ ಅವರು ಅವರನ್ನು ಪರಿಚಯ ಮಾಡಿಸ್ತಾರೆ ಕೃಷ್ಣಕುಮಾರಿ ಅವರಿಗೆ ಆಗ ಕೃಷ್ಣಕುಮಾರಿ ಅವರು ಕೇಳ್ತಾರೆ ರಮೇಶ್ ಅವ್ರ ನಾಯಕರು ಅಂತ ಹೇಳಿದ್ರಲ್ಲ ಈಗ ಬೇರೆ ಯಾರನ್ನೂ ತೋರಿಸ್ತಾ ಇದ್ದಿರಲ್ಲ ಅಂತ ಆಗ ಸಿ ವಿ ಶಿವಶಂಕರ್ ಅವರು ಸಲಿಗೆಯಿಂದ ಅಯ್ಯೋ ರಮೇಶ್ನೋ ರಾಜೇಶ್ನೋ ಯಾರೋ ಮಾಡಮ್ಮ ಅಂತ ಹೇಳ್ತಾರೆ ನೋಡಿ ಅದೇ ಹೆಸರು ವಿದ್ಯಾಸಾಗರ್ ಅವರಿಗೆ ಖಾಯಂ ಆಗಿ ಉಳಿಯುತ್ತೆ ಅವರು ರಾಜೇಶ್ ಆಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಸುಮಾರು ನಾಲ್ಕೈದು ದಶಕಗಳು ಮಾಡಿರುವಂಥ ಸಾಧನೆ ಇವತ್ತು ಈ ಸಂಚಿಕೆಯ ಹೂರಣ ನಮ್ಮ ಊರು ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ಚಿತ್ರದಲ್ಲಿದ್ದಂಥ ಒಂದು ಸಾಮಾಜಿಕ ಸಂದೇಶವನ್ನು ಮನಗಂಡು ಅವತ್ತಿನ ಸರ್ಕಾರ ಅದಕ್ಕೆ ಶೇಕಡ ನೂರು ಮನರಂಜನಾ ತೆರಿಗೆ ವಿನಾಯಿತಿಯನ್ನು ಕೊಡುತ್ತೆ ಆ ರೀತಿಯ ಒಂದು ಕ್ರಮದಿಂದಾಗಿ ಆ ಚಿತ್ರ ಹೆಚ್ಚು ಹೆಚ್ಚು ಜನರನ್ನು ತಲುಪುತ್ತೆ ಮಣ್ಣಲ್ಲ ಜನರೇ ಇದು ಸ್ವರ್ಣಭೂಮಿ ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ ಮಣ್ಣಲ್ಲ ಜನರೇ ಇದು ಸ್ವರ್ಣಭೂಮಿ ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ ಅನ್ನದ ಕೂಗದು ನಾಶವಾಗಲಿ ದೇಶದ ಜನಗಳು ನಗುತ್ತಿರಲಿ ಚೆಲುವಿನ ಗಣಿಯ ನಮ್ಮೂರು ಸುಖದಲ್ಲಿ ಮಿಂದಾಯಿತು ನಮ್ಮೂರ ಗೆಳೆತನ ಬಲವಾಯಿತು ನಮ್ಮೂರು ಚಿತ್ರ ಬರೀ ತನ್ನ ಕಥಾವಸ್ತುವಿನದ್ದಷ್ಟೇ ಅಲ್ಲ ಸುಮಧುರವಾದ ಸಂಗೀತದಿಂದ ಕೂಡ ಯಶಸ್ವಿಯಾದಂಥ ಒಂದು ಚಿತ್ರ ನೋಡಿ ಆರ್ ರತ್ನ ಕನ್ನಡದ ಒಬ್ಬ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಲೋ ಬಜೆಟ್ನ ಅನೇಕ ಚಿತ್ರಗಳಿಗೆ ಅವರು ಸಂಗೀತವನ್ನು ನೀಡಿದ್ದಾರೆ ಬಜೆಟ್ ಕಡಿಮೆ ಆಗಿದ್ದರೂ ಕೂಡ ಅವರ ಸಂಗೀತ ಮಾತ್ರ ತುಂಬ ಶ್ರೀಮಂತವಾಗಿರ್ತಾ ಇತ್ತು ಇದೇ ಚಿತ್ರದ ಇನ್ನೊಂದು ಗೀತೆ ಬಹಳ ಜನಪ್ರಿಯವಾಗಿತ್ತು ಹಳ್ಳಿಯ ಜನರೆಲ್ಲ ಹಳ್ಳಿಯನ್ನು ಬಿಟ್ಟು ಹೋಗುವಂಥ ಒಂದು ಸ್ಥಿತಿಯಲ್ಲಿ ನಾಯಕ ಅವರನ್ನು ಹೋಗಬೇಡಿ ಅಂತ ತಡೆಯುವಂಥದ್ದು ಇಂಥದ್ದೇ ಒಂದು ಸನ್ನಿವೇಶ ನಿಮಗೆ ಜಿಸ್ ದೇಶ್ಮೇ ಗಂಗಾ ಬೆಹ್ತಿಹೆ ಚಿತ್ರದಲ್ಲಿ ಕಪೂರ್ ಅವರ ಒಂದು ಅಭಿನಯದಲ್ಲಿ ನಾವು ನೋಡಬಹುದು ಅಂಥದ್ದೇ ಒಂದು ಹಾಡು ಇಲ್ಲಿ ಕೂಡ ಇದೆ ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ಮನೆಯನು ತೊರೆದು ಹೋಗುವಿರಾ ಮನಗಳ ಮರೆತು ವಿರ ಇಲ್ಲಿಗೆ ಮುಗಿಯದು ಋಣಾನು ಬಂಧ ಊರಿನ ಸೋದರ ಸಂಬಂಧ ನಮ್ಮೂರಿನ ಸೋದರ ಸಂಬಂಧ ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ಸಾಮಾನ್ಯವಾಗಿ ಗೀತೆಗಳಲ್ಲಿ ಪಲ್ಲವಿ ಬಹಳ ಚಿಕ್ಕದಾಗಿರುತ್ತೆ ಚರಣಗಳು ದೊಡ್ಡದಾಗಿರುತ್ತೆ ಆದರೆ ಇಲ್ಲಿ ಪಲ್ಲವಿಯೇ ಬಹಳ ಉದ್ದನೆಯದಾಗಿದೆ ಅದಾದ ಮೇಲೆ ಚರಣಗಳು ಬರುತ್ತೆ ತುಂಬ ಅದ್ಭುತವಾದ ಸಾಲುಗಳನ್ನು ಸಿ ವಿ ಶಿವಶಂಕರ್ ಅವರು ಬರೆದಿದ್ದಾರೆ ಅದಕ್ಕೆ ಅಷ್ಟೇ ಮುಟ್ಟುವಂಥ ಸಂಗೀತವನ್ನು ರತ್ನಂ ಅವರು ನೀಡಿದ್ದಾರೆ ಅಲ್ಲಿ ರಾಜೇಶ್ ಅವರು ಆ ಹಾಡಿಗೆ ಸಂಗೀತಕ್ಕೆ ಜೀವ ತುಂಬುವ ರೀತಿಯಲ್ಲಿ ಅಭಿನಯವನ್ನು ಮಾಡಿ ಆ ಚಿತ್ರವನ್ನು ಗೆಲ್ಲಿಸ್ತಾರೆ ನಮ್ಮ ದಾಖಲೆಗಳ ಪ್ರಕಾರ ರಾಜೇಶ್ ಅವರು ಯಾವುದೇ ಪರಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಂದು ಮಾಹಿತಿ ನಮ್ಮಲ್ಲಿ ಇಲ್ಲ ಬಹುಶಃ ಅವರು ಯಾವುದೇ ಬೇರೆ ಭಾಷೆಯ ಚಿತ್ರದಲ್ಲಿ ಅಭಿನಯಿಸಿಲ್ಲ ಆದರೆ ಕನ್ನಡದಲ್ಲೇ ಅವರು ಸುಮಾರು ನೂರೈವತ್ತರಷ್ಟು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ ಅದು ಏಕತಾನತೆಯ ಅಭಿನಯ ಖಂಡಿತವಾಗಿಯೂ ಅಲ್ಲ ನೋಡಿ ಅವರು ಪೋಷಕ ಕಲಾವಿದರಾಗಿ ಚಿತ್ರರಂಗಕ್ಕೆ ಬಂದಿದ್ದು ನಾಯಕರಾಗಿ ಅನೇಕ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಆ ಚಿತ್ರಗಳನ್ನು ಗೆಲ್ಲಿಸ್ತಾರೆ ಮತ್ತೆ ವಿಲನ್ ಪಾತ್ರ ಬಂದಾಗಲೂ ಬೇಡ ಅಂತ ಹೇಳೋದಿಲ್ಲ ಪೋಷಕ ಪಾತ್ರಗಳನ್ನು ಅಭಿನಯಿಸ್ತಾ ಹೋಗ್ತಾರೆ ಸ್ಟಾರರ್ ಚಿತ್ರಗಳು ಆವತ್ತು ತುಂಬ ಬರ್ತಾ ಇದ್ವು ಆ ಚಿತ್ರಗಳಲ್ಲಿ ಒಬ್ಬ ನಾಯಕನಾಗಿ ಕೂಡ ಅಭಿನಯಿಸಿ ಆ ಚಿತ್ರದ ಗೆಲುವಿಗೆ ತಾವೂ ಒಬ್ಬ ಕಾರಣಕರ್ತರಾಗ್ತಾರೆ ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ರಾಜೇಶ್ ಅವರು ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಕಲಾವಿದರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ನಾವು ನೋಡಬಹುದು ನೋಡಿ ರಾಜೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ದೇಹದಾರ್ಢ್ಯವನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬಂದ ಕೆಲವೇ ಕಲಾವಿದರಲ್ಲಿ ಒಬ್ಬರು ರಾಜ್ಕುಮಾರ್ ಅವರು ಆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಅವರ ರೀತಿಯಲ್ಲಿಯೇ ನಮ್ಮ ಸುದರ್ಶನ್ ಅವರು ಹಾಗೂ ರಾಜೇಶ್ ಅವರನ್ನು ನಾವು ಗಮನಿಸಬಹುದು ನಾಟಕದ ಹಿನ್ನೆಲೆ ಹಾಗೂ ಸಾಹಿತ್ಯದ ಹಿನ್ನೆಲೆ ಇದ್ದಿದ್ದರಿಂದಾಗಿ ರಾಜೇಶ್ ಅವರಲ್ಲಿ ತುಂಬ ಆತ್ಮವಿಶ್ವಾಸ ಇತ್ತು ಯಾವುದೇ ಪಾತ್ರವನ್ನು ಕೊಟ್ಟರೂ ಅದ್ಭುತವಾಗಿ ಅಭಿನಯಿಸುವಂಥ ಒಂದು ಕಲೆ ಅವರಿಗೆ ಕರಗತವಾಗಿತ್ತು ಹಾಗಾಗಿ ಕನ್ನಡದಲ್ಲಿ ಅವರಿಗೆ ಒಳ್ಳೆ ಒಳ್ಳೆಯ ಅವಕಾಶಗಳು ಸಿಕ್ಕಿದ್ವು ಆ ದೃಷ್ಟಿಯಿಂದ ಅವರು ಒಂದು ರೀತಿಯಲ್ಲಿ ಅದೃಷ್ಟವಂತ ಕಲಾವಿದರು ನೋಡಿ ಕಲ್ಪನಾ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅವರು ನಾಯಕರಾಗ್ತಾರೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಕಪ್ಪು ಬಿಳುಪು ಚಿತ್ರದಲ್ಲಿ ನಾಯಕರಾಗ್ತಾರೆ ಅದೇ ರೀತಿಯಾಗಿ ಗೀತಾಪ್ರಿಯ ಅವರ ನಿರ್ದೇಶನದ ಬೆಳುವಲದ ಮಡಿಲಲ್ಲಿ ಚಿತ್ರದಲ್ಲಿ ಸಹ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಕಾಣಿಕೆ ಬೃಂದಾವನ ಮರೆಯದ ದೀಪಾವಳಿ ಈ ಎಲ್ಲ ಚಿತ್ರಗಳಲ್ಲೂ ಕಲ್ಪನಾ ಅವರ ನಾಯಕರಾಗಿ ಅವರು ಅಭಿನಯಿಸ್ತಾರೆ ರಾಜೇಶ್ ಅವರ ಹೊರ ರೂಪ ಇದೆಯಲ್ಲ ಅವರ ನಿಲುವು ಹಾಗೂ ಮುಖಭಾವ ಇದು ಆ ದಿನಗಳಲ್ಲಿ ದಕ್ಷಿಣ ಭಾರತದ ಒಬ್ಬ ಖ್ಯಾತ ಕಲಾವಿದರಾದ ಶಿವಾಜಿ ಗಣೇಶನವರನ್ನು ಹೋಲ್ತಾಯಿತ್ತು ಹೋಲ್ತಾ ಇತ್ತು ಅದೇ ಕಾರಣಕ್ಕೆ ಕೆಲವು ಚಿತ್ರಗಳಲ್ಲಿ ಅವರು ತಮ್ಮ ಪಾತ್ರವನ್ನು ಶಿವಾಜಿ ಗಣೇಶನವರ ರೀತಿಯಲ್ಲೇ ಅಭಿನಯಿಸುವ ಪ್ರಯತ್ನವನ್ನು ಮಾಡಿದ್ರು ಅದು ಬಹುಶಃ ನಿರ್ಮಾಪಕರ ಒತ್ತಡ ಇರಬಹುದು ಅಥವಾ ನಿರ್ದೇಶಕರ ಒಂದು ಆಶಯ ಇರಬಹುದು ಅದಕ್ಕಾಗಿ ಅವರು ಮರೆಯದ ದೀಪಾವಳಿ ಚಿತ್ರದಲ್ಲಿ ಆ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಆದರೆ ಅದನ್ನೇ ಮುಂದೆ ಗೀಳನ್ನಾಗಿ ಮಾಡ್ಕೊಳ್ಳೋದಿಲ್ಲ ಯಾವಾಗ ಅದನ್ನು ಜನ ಬೇಡ ಅಂತಂದ್ರೂ ಅದರಿಂದ ಹೊರಬಂದು ಮತ್ತೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅಭಿನಯವನ್ನು ಮುಂದುವರಿಸ್ತಾರೆ ನೋಡಿ ದಯಾನಂದ್ ಸಾಗರ್ ಅವರು ನಿರ್ಮಾಣ ಮಾಡಿದ ಒಂದು ಚಿತ್ರ ಪೂರ್ಣಿಮಾ ಆ ಚಿತ್ರದಲ್ಲಿ ದೇವಿಯವರ ಜೊತೆಯಲ್ಲಿ ರಾಜೇಶ್ ಅವರು ನಾಯಕರಾಗಿ ಕಾಣಿಸ್ಕೊಳ್ತಾರೆ ಅವರು ಶಿವಾಜಿ ಗಣೇಶನ್ ಅವರನ್ನು ಹೋಲ್ತಾ ಇದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಹಾಡನ್ನು ಟಿ ಎಂ ಸೌಂದರರಾಜನ್ ಅವರಿಂದ ಹಾಡಿಸ್ತಾರೆ ನಾಜೂಕು ನಡುವೋ ಚಾಲಾಕು ನಡೆಯೋ ಜೀವಂತನವ ಶಿಲ್ಪ ಆಸಿರೆ ಸೆರಗು ಹಾರಾಡ ಪರಿಯೋ ಓಡಾಡೋ ರಸ ಕಾವ್ಯ ವಾಸಂತಲತಯೋ ವಲವೆಂಬ ಕಥೆಯೋ ಚಲುವೆಂಬ ಮಾದಕ ಮಾದಕಮದುವ ನಾಳಿನವಧುವೋ ನವರಾಗ ಪಲ್ಲವಿಯೋ ಮೆಲ್ಲನೆ ಇಣುಕುವ ಮುಂಗುರುಳು ಮಿಂಚಲು ಉಲಿಯುವ ನಗೆ ಮುಗುಳೋ ಬಾಬಾಯನ್ನುವ ಈ ಹೆರಳೋ ಕಾಡಿದೆ ಮನವ ಹಗಲಿರಳು ಈ ಹಾಡು ಸಾಕಷ್ಟು ಜನಪ್ರಿಯವಾಗಿತ್ತು ಆದರೆ ಯಾವುದೇ ಒಬ್ಬ ಬೇರೆ ಭಾಷೆಯ ಕಲಾವಿದನನ್ನು ನಮ್ಮ ಕಲಾವಿದರು ಅನುಕರಿಸೋದನ್ನು ನಮ್ಮ ಪ್ರೇಕ್ಷಕರು ಒಪ್ತಾ ಇರಲಿಲ್ಲ ಹಾಗಾಗಿ ಇದು ಹೆಚ್ಚು ದಿನ ನಡೀಲಿಲ್ಲ ಟಿ ಎಂ ಅವರ ಶೈಲಿ ತಮಿಳಿಗೆ ಚೆನ್ನಾಗಿ ಒಗ್ಗುತ್ತೆ ಹಾಗಾಗಿ ಅವರಲ್ಲಿ ಯಶಸ್ವಿಯಾದರು ಶಿವಾಜಿ ಗಣೇಶನ್ ಎಂ ಜಿ ಆರ್ ಇಂಥ ಘಟಾನುಘಟಿಗಳಿಗೆ ದಶಕಗಳ ಕಾಲ ಹಾಡೋದು ಆದರೆ ಕನ್ನಡದಲ್ಲಿ ಅವರು ಹಾಡಿದ್ದು ಒಂದು ರಾಜ್ಕುಮಾರ್ ಅವರಿಗೆ ಕೆಲವು ಹಾಡುಗಳನ್ನು ಹಾಡಿದ್ದಾರೆ ಬಿಟ್ಟರೆ ಉದಯ್ ಕುಮಾರ್ ಅವರಿಗೆ ರತ್ನಗಿರಿ ರಹಸ್ಯ ಚಿತ್ರದಲ್ಲೇ ಹಾಡಿದ್ದಾರೆ ಅದಾದ ಮೇಲೆ ಬಹುಶಃ ನನ್ನ ಮಾಹಿತಿಯ ಪ್ರಕಾರ ಅವರು ರಾಜೇಶ್ ಅವರಿಗೆ ಕಂಠದಾನ ನೀಡಿದ್ದೇ ಕನ್ನಡದಲ್ಲಿ ಅವರು ಹಾಡಿರುವಂಥ ಒಂದು ಪ್ರಯತ್ನ ರಾಜೇಶ್ ಅವರಲ್ಲಿದ್ದ ಅಗಾಧವಾದ ಪ್ರತಿಭೆಯಿಂದಾಗಿ ನಾಯಕನಿಗೆ ಪ್ರಾಮುಖ್ಯತೆ ಇರುವಂತಹ ಅನೇಕ ಚಿತ್ರಗಳಲ್ಲಿ ಅವರಿಗೆ ನಿರ್ದೇಶಕರು ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ ಬೆಳುವಲದ ಮಡಿಲಲ್ಲಿ ಚಿತ್ರವನ್ನು ನಾವು ರಾಜ್ಕುಮಾರ್ ಅವರ ಮಣ್ಣಿನ ಮಗ ಚಿತ್ರಕ್ಕೆ ಒಂದು ಸಮೀಕರಣವಾಗಿ ನೋಡಬಹುದು ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರ ಮೇಯರ್ ಮುತ್ತಣ ಚಿತ್ರ ಇದೆಯಲ್ಲ ಅಂಥದ್ದೇ ಒಂದು ಪ್ರಯತ್ನವನ್ನು ಇಲ್ಲಿ ಅವರು ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದಲ್ಲಿ ಮಾಡಿದ್ದಾರೆ ಆ ಚಿತ್ರ ಅರಸುಕುಮಾರ್ ಅವರ ನಿರ್ದೇಶನದಲ್ಲಿ ಬರುತ್ತೆ ಅಲ್ಲಿ ರಾಜೇಶ್ ಅವರಿಗೆ ಲೀಲಾವತಿಯವರು ನಾಯಕಿಯಾಗಿದ್ದಾರೆ ತಾವು ನಾಯಕರಾದ ಮೇಲೆ ಕೂಡ ಅವರು ರಾಜಕುಮಾರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ಕ್ರಾಂತಿವೀರ ದೇವರ ಮಕ್ಕಳು ಬಿಡುಗಡೆ ಪ್ರತಿಧ್ವನಿ ಈ ಎಲ್ಲ ಚಿತ್ರಗಳಲ್ಲಿ ರಾಜಕುಮಾರ್ ಅವರಿಗೆ ಇರುವ ಪಾತ್ರದಷ್ಟೇ ಮಹತ್ವದ ಪಾತ್ರವನ್ನು ರಾಜೇಶ್ ಅವರಿಗಾಗಿಯೂ ನಿರ್ದೇಶಕರು ಸೃಷ್ಟಿ ಮಾಡಿರೋದುಂಟು ರಾಜೇಶ್ ಅವರಿಗೆ ಇಂಥ ಮಹತ್ವದ ಅವಕಾಶಗಳು ಸಿಗೋದಕ್ಕೆ ಇನ್ನೂ ಒಂದು ಕಾರಣವನ್ನು ನಾವು ವಿಶ್ಲೇಷಣೆ ಮಾಡಬಹುದು ನೋಡಿ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದ ಮೇಲೆ ಅಂದರೆ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ಅನಂತ್ನಾಗ್ ಇವರೆಲ್ಲರ ಆಗಮನ ಆಗೋದಕ್ಕೆ ಮೊದಲು ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಇದ್ದಿದ್ದೇ ನಮ್ಮ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಅದರಲ್ಲಿ ಉದಯ್ ಕುಮಾರ್ ಅವರು ಸ್ವಲ್ಪ ಸ್ಥೂಲಕಾಯರಾಗಿದ್ದರಿಂದ ಕೆಲವು ಪಾತ್ರಗಳಿಗೆ ಅವರು ಹೊಂದುತ್ತಾ ಇರಲಿಲ್ಲ ಕಲ್ಯಾಣ್ ಕುಮಾರ್ ಅವರು ಆ ಹೊತ್ತಿಗಾಗಲೇ ತಮಿಳಿಗೆ ಹೋಗಿದ್ದರಿಂದ ಕನ್ನಡದಲ್ಲಿ ಅವರಿಗೆ ಕೂಡ ಕೆಲವು ಅವಕಾಶಗಳು ದಕ್ಕಲಿಲ್ಲ ಅಂಥ ಸಂದರ್ಭದಲ್ಲಿ ರಾಜಕುಮಾರ್ ಅವರ ಹೊರತಾಗಿ ಅವರಿಗೆ ಸರಿಸಮನಾಗಿ ನಾಯಕನ ಪಾತ್ರವನ್ನು ಅಭಿನಯಿಸುವಂತಹ ಒಬ್ಬ ಕಲಾವಿದ ಬೇಕಾಗಿತ್ತು ಅಂತ ಕಾಣುತ್ತೆ ಅಲ್ಲಿ ರಮೇಶ್ ಶ್ರೀನಾಥ್ ಅವರೆಲ್ಲ ಇದ್ದರೂ ಕೂಡ ಅವರಿಗಿಂತ ಹೆಚ್ಚು ಗಮನ ಸೆಳೆದವರು ನಮ್ಮ ರಾಜೇಶ್ ಅವರು ಅವರನ್ನು ಬಿಟ್ಟರೆ ಗಂಗಾಧರ್ ಅವರು ದೇವರ ದುಡ್ಡು ರಾಜೇಶ್ ಅವರ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವ ಒಂದು ಸುಂದರವಾದ ಚಿತ್ರ ಅದು ತಮಿಳಿನಿಂದ ಕನ್ನಡಕ್ಕೆ ಬಂದಿದ್ದು ತಮಿಳಿನಲ್ಲಿ ತೇಂಗಾಯಿ ಶ್ರೀನಿವಾಸನವರು ಒಬ್ಬ ಹಾಸ್ಯ ಕಲಾವಿದರು ಅವರನ್ನು ಇಟ್ಕೊಂಡು ಕಲಿಯುಗ ಕಣ್ಣನ್ ಅಂತ ಒಂದು ಸಿನಿಮಾ ಬರುತ್ತೆ ಒಂದು ಫ್ಯಾಂಟಿಸಿ ಕಥೆ ಇದು ಒಬ್ಬ ಬಡವನನ್ನು ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಆತನ ಜೀವನವನ್ನೇ ಬದಲಿಸ್ತಾನೆ ಆದರೆ ಕೆಲವು ಅವನಿಗೆ ಎಚ್ಚರಿಕೆಗಳನ್ನು ಕೊಟ್ಟಿರ್ತಾನೆ ಆ ಎಚ್ಚರಿಕೆಗಳನ್ನೆಲ್ಲ ಮೀರಿ ಕೊನೆಗೆ ಆ ಬಡವ ಶ್ರೀಮಂತನಾದರೂ ಕೂಡ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರುತ್ತೆ ಆಗ ಮತ್ತೆ ಆತ ಕೃಷ್ಣನನ್ನು ಕಂಡು ಪಶ್ಚಾತ್ತಾಪ ಪಡುವಂಥ ಒಂದು ಅಪರೂಪದ ಕಥಾವಸ್ತುವನ್ನು ಹೊಂದಿರುವಂಥ ಚಿತ್ರ ಈ ಚಿತ್ರವನ್ನು ಕನ್ನಡದಲ್ಲಿ ದೇವರ ದುಡ್ಡು ಎನ್ನುವ ಹೆಸರಿನಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡ್ತಾರೆ ಅಲ್ಲಿ ಶ್ರೀನಾಥವರು ಕೃಷ್ಣನಾಗಿ ಕಾಣಿಸ್ಕೊಂಡ್ರೆ ರಾಜೇಶ್ ಅವರು ನಾಯಕನಾಗಿ ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ ನಾವು ರಾಜೇಶ್ ಅವರ ಹಾಸ್ಯ ಪ್ರಜ್ಞೆಯನ್ನು ತುಂಬ ಕಾಣಬಹುದಾಗಿದೆ ಪ್ರತಿ ಬಾರಿ ಕೃಷ್ಣ ಪರಮಾತ್ಮ ತಮಗೆ ಪ್ರತ್ಯಕ್ಷವಾದಾಗ ಆತನೊಂದಿಗೆ ಮಾತನ್ನು ಆರಂಭಿಸುವಾಗ ರಾಜೇಶ್ ಅವರು ಒಂದು ಧಾಟಿಯಲ್ಲಿ ರೀ ಸ್ವಾಮಿ ಕೃಷ್ಣಸ್ವಾಮಿಯವರೇ ಅಂತ ಕರೆಯೋದಿದೆಯಲ್ಲ ಆ ಧಾಟಿಯೇ ಪ್ರೇಕ್ಷಕರಲ್ಲಿ ನಗೆಯನ್ನು ಉಕ್ಕಿಸ್ತಾ ಇತ್ತು ದೇವರ ದುಡ್ಡು ಸಿನಿಮಾದಲ್ಲಿ ಒಂದು ಗೀತೆ ಬಹಳ ಜನಪ್ರಿಯವಾಗಿತ್ತು ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ಭಾವ ನಿಜವಾಯಿತು ಹೇ ಕೃಷ್ಣ ಶ್ರೀಕೃಷ್ಣ ರಾಜೇಶ್ ಅವರಿಗೆ ನಾಯಕಿಯಾಗಿ ಜಯಂತಿ ಅವರು ಅಭಿನಯಿಸಿದ್ದಾರೆ ಇದೊಂದು ನೆನಪಿನಲ್ಲಿ ಉಳಿಯುವಂಥ ಚಿತ್ರ ನೋಡಿ ಇದೇ ರೀತಿ ಹಿಂದಿಯಲ್ಲಿ ರಾಜೇಶ್ ಖನ್ನ ಅಭಿನಯಿಸಿದಂಥ ಒಂದು ಚಿತ್ರ ಅವತಾರ್ ಅದನ್ನು ಕಲಿಯುಗ ಎನ್ನುವ ಹೆಸರಿನಿಂದ ಕನ್ನಡದಲ್ಲಿ ತೆರೆಗೆ ತಂದಾಗ ಅಲ್ಲಿ ರಾಜೇಶ್ ಅವರು ಆ ಪಾತ್ರವನ್ನು ಅಭಿನಯಿಸ್ತಾರೆ ಇದಲ್ಲದೆ ಪಿತಾಮಹ ಅಂತ ಚಿತ್ರಗಳಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದುಂಟು ರಾಜೇಶ್ ಅವರ ಕಲಾ ತಪಸ್ಸಿಗೆ ಕನ್ನಡ ಜನತೆ ಅವರಿಗೆ ಕೊಟ್ಟ ಬಿರುದು ಕಲಾ ತಪಸ್ವಿ ಖಂಡಿತವಾಗಿಯೂ ಇದೊಂದು ಅನ್ವರ್ಥನಾಮ ಒಂದು ಸಾರ್ಥಕವಾದ ಬಿರುದು ಇದಲ್ಲದೆ ಅವರಿಗೆ ರಾಜಕುಮಾರ್ ಹೆಸರಿನ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಲಾಗಿತ್ತು ಮುಂದೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಒಲಿದು ಬಂದಿತ್ತು ರಾಜೇಶ್ ಅವರು ಬಹಳ ನಿಷ್ಠೂರವಾದಿ ಯಾವುದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಹಿಂದೆ ಮುಂದೆ ನೋಡಿದವರಲ್ಲ ಇತ್ತೀಚೆಗೆ ನಾವು ಬಹಳಷ್ಟು ಸಲ ನೋಡಿದ್ದೀವಿ ಅವರ ಅಳಿಯಂದರಾದಂಥ ಅರ್ಜುನ್ ಸರ್ಜಾ ಅವರ ಮೇಲೆ ಒಂದು ಆರೋಪ ಬಂದಾಗ ಅದರ ಕುರಿತಾಗಿ ಮಾತನಾಡುವಾಗ ಸಹ ರಾಜೇಶ್ ಅವರು ಬಹಳ ಕಡ್ಡಿ ತುಂಡು ಮಾಡದ ಹಾಗೆ ಮಾತಾಡಿದಂಥ ಒಬ್ಬ ವ್ಯಕ್ತಿ ಅವರು ಯಾರದೇ ವಶೀಲಿಬಾಜಿಯನ್ನು ಮಾಡಿದವರಲ್ಲ ಯಾವುದೇ ವಿವಾದದಲ್ಲಿ ಸಿಲುಕಿಕೊಂಡವರು ಅಲ್ಲ ಅವರಿಗೆ ತಮ್ಮ ಕಾಲದ ಚಿತ್ರಗಳಲ್ಲಿದ್ದಂಥ ಒಂದು ಸಾಮಾಜಿಕ ಚಿಂತನೆ ಒಂದು ಈ ಸಾಮಾಜಿಕ ಸಂದೇಶ ಇವೆಲ್ಲವೂ ಇವತ್ತಿನ ಚಿತ್ರದಲ್ಲಿ ಮರೆಯಾಗ್ತಿರುವ ಬಗ್ಗೆ ಬೇಸರ ಇತ್ತು ಒಂದು ರೀತಿಯ ನೋವಿತ್ತು ಅವರನ್ನು ಸಂದರ್ಶನ ಮಾಡಿದಾಗೆಲ್ಲ ಈ ನೋವನ್ನು ಅವರು ತೊಡ್ಕೋತಾ ಇದ್ದಿದ್ದುಂಟು ಇನ್ನು ಅವರಿಗೆ ಆರೋಗ್ಯ ಸಂಬಂಧವಾದಂಥ ಯಾವುದೇ ತೊಂದರೆಗಳು ಬಹಳ ವರ್ಷಗಳವರೆಗೆ ಇರಲಿಲ್ಲ ಇತ್ತೀಚೆಗೆ ಕೆಲವು ದಿನಗಳಿಂದ ಮಾತ್ರ ಅನಾರೋಗ್ಯ ಪೀಡಿತರಾಗಿದ್ದ ಅವರು ತಮ್ಮ ಇಹ ಜೀವನವನ್ನು ಮುಗಿಸಿ ಹೋಗಿದ್ದಾರೆ ನೋಡಿ ನಮ್ಮ ಯಾವುದೇ ಸಂಚಿಕೆಗಳಲ್ಲಿ ನಾವು ಕಲಾವಿದರ ಬಗ್ಗೆ ಹೇಳುವಾಗ ಅವರ ವೈಯಕ್ತಿಕ ಜೀವನದ ವಿವರಗಳನ್ನು ಎಷ್ಟು ಬೇಕೋ ಅಷ್ಟೇ ಹೇಳ್ತೀವಿ ಇಲ್ಲಿ ಕೂಡ ಅಷ್ಟೇ ರಾಜೇಶ್ ಅವರು ಎರಡು ಬಾರಿ ಮದುವೆಯಾಗಿದ್ದರು ಕನ್ನಡದ ಒಬ್ಬ ಹಿರಿಯ ಕಲಾವಿದರಾದಂಥ ಹೆಚ್ ಆರ್ ಶಾಸ್ತ್ರಿಯವರು ಅವರ ಸೋದರಿಯೊಬ್ಬರ ಮೊಮ್ಮಗಳು ಗೀತಾ ಎನ್ನುವವರು ಅವರು ರೇಡಿಯೋ ಸ್ಟೇಷನ್ನಲ್ಲಿ ರಾಜೇಶ್ ಅವರಿಗೆ ಪರಿಚಯವಾಗಿ ಮುಂದೆ ಪ್ರೇಮಾಂಕುರವಾಗಿ ಅವರು ಮದುವೆಯಾಗಿದ್ದರು ರಾಜೇಶ್ ಅವರ ಮಗಳು ಆಶಾರಾಣಿಯವರು ರಥಸಪ್ತಮಿ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿದ್ದವರು ಮುಂದೆ ಕನ್ನಡ ಚಿತ್ರರಂಗದ ಇನ್ನೊಬ್ಬ ಹಿರಿಯ ಕಲಾವಿದರಾದ ಪ್ರಸಾದ್ ಅವರ ಮಗ ಅರ್ಜುನ್ ಸರ್ಜಾ ಅವರನ್ನು ಅವರು ಮದುವೆ ಮಾಡಿಕೊಂಡ್ರು ಈ ಮಾಹಿತಿಯನ್ನು ನಮಗೆ ನೀಡಿದವರು ಹೆಚ್ ಆರ್ ಶಾಸ್ತ್ರಿ ಅವರ ಪುತ್ರರಾದಂಥ ಕೃಷ್ಣಮೋಹನ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ರಾಜೇಶ್ ಅವರು ಮುಟ್ಟದೇ ಇರೋ ಪಾತ್ರಗಳೇ ಇಲ್ಲ ನೋಡಿ ಆರಂಭದ ದಿನಗಳಲ್ಲಿ ಐತಿಹಾಸಿಕ ಚಿತ್ರ ಮುಂದೆ ಪೌರಾಣಿಕ ಚಿತ್ರ ಸಾಮಾಜಿಕ ಚಿತ್ರಗಳು ಜಾನಪದ ಚಿತ್ರಗಳು ಎಲ್ಲ ರೀತಿಯ ಚಿತ್ರಗಳಲ್ಲೂ ಅಭಿನಯಿಸ್ತಾ ಇದ್ದರು ರಾಜಕುಮಾರ್ ಅವರ ಜೊತೆಗೆ ಅನೇಕ ಚಿತ್ರಗಳಲ್ಲಿ ದ್ವಿತೀಯ ನಾಯಕನಾಗಿ ಅಭಿನಯಿಸಿದಂತೆಯೇ ಕನ್ನಡದ ಮತ್ತೊಬ್ಬ ಕಲಾವಿದರಾದಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಚಿತ್ರಗಳಲ್ಲಿ ಅವರ ಸೋದರನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೂ ಉಂಟು ಇಲ್ಲಿ ಹೆಸರಿಸಬಹುದಾದಂಥ ಒಂದು ಚಿತ್ರ ಕನ್ನಡದ ಮೊದಲನೇ ಸಿನಿಮಾಸ್ಕೋಪ್ ಚಿತ್ರ ಸೊಸೆತಂದ ಸೌಭಾಗ್ಯ ನೋಡಿ ಸೊಸೆತಂದ ಸೌಭಾಗ್ಯ ಅಂದ ಕೂಡಲೇ ನಮಗೆ ನೆನಪಾಗೋದು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಕವಿಕಲ್ಪನೆ ಕಾಣುವ ಚಲುವಿನ ಜಾಲವೋ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಪಿ ಬಿ ಶ್ರೀನಿವಾಸ್ ಅವರ ಅದ್ಭುತ ಕಂಠಸೀರಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಸುಂದರವಾದ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಈ ಗೀತೆಯ ಚಿತ್ರೀಕರಣವಾಗಿರೋದು ವಿಜಯಲಲಿತಾ ಹಾಗೂ ರಾಜೇಶ್ ಅವರ ಮೇಲೆ ಈ ಗೀತೆ ಹೇಗೆ ಅಮರವೋ ರಾಜೇಶ್ ಅವರು ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಮರರಾಗಿ ಉಳಿದಿದ್ದಾರೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ